ಯೋಗರಾಜ್ ಭಟ್ರ ಜೊತೆ ಗಣೇಶ್ ರವರು ಮೊಟ್ಟ ಮೊದಲ ಬಾರಿಗೆ ಮುಂಗಾರು ಮಳೆ ನಂತರ ಗಾಳಿಪಟ ಹಾರಿಸಿದ್ರೆ ದಿಗಂತ್ ರವರು ಪಂಚರಂಗಿ ಮತ್ತು ಮನಸಾರೆ ಚಿತ್ರಗಳನ್ನ ಭಟ್ರ ಕಾಂಬಿನೇಷನ್ ನಲ್ಲಿ ಮಾಡಿದ್ರು. ಯೋಗರಾಜ್ ಭಟ್ ನಿರ್ದೇಶನದ ಚಿತ್ರ ಗಾಳಿಪಟ ಟೂ ಮತ್ತೆ ಬರ್ತಿದ್ಯಾ? ಹಾಗಿದ್ರೆ ಗಾಂಧಿನಗರದಲ್ಲಿ ಗಾಳಿಪಟ ಟೂ ಮತ್ತೆ ಹಾರೋಡೋಕೆ ತಯಾರಾಗ್ತಿದ್ಯಾ? ಇದನ್ನ ಭಟ್ರೇ ನಿರ್ದೇಶನ ಮಾಡ್ತಾ ಇದ್ದಾರಾ? ಎಸ್. ಆದ್ರೆ ಒನ್ ಸ್ಲೈಟ್ ಚೇಂಜಸ್ ಏನಪ್ಪ ಅಂದ್ರೆ, ರಾಜೇಶ್ ಕೃಷ್ಣನ್ ಜಾಗದಲ್ಲಿ ಪ್ರಜ್ವಲ್ ದೇವರಾಜ್ ನ ಹಾಕ್ಲಿದ್ದಾರೆ. ಹಾಗಿದ್ರೆ ಗಣೇಶ್ ಮತ್ತು ದಿಗಂತ್ ಅವರು ಮತ್ತೆ ಮೋಡಿ ಮಾಡ್ಲಿದ್ದಾರೆ. ಹಾಗೆ ಜೊತೆಗೆ ನಮ್ ಕ್ಯೂಟ್ ಪ್ರಜ್ವಲ್ ದೇವರಾಜ್ ರವರನ್ನು ಸೇರಿಸ್ಕೊಂಡು ಮೂರು ಜನರ ಕೈಚಳಕದಿಂದ ಹೇಗೆ ಗಾಳಿಪಟುವನ ಹಾರಿಸ್ತಾರೋ ಬನ್ನಿ ನಾವೆಲ್ಲ ಕಾದು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿಗಾಗಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.